ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕಿಚನ್ ನಾನಿಲ್ಲಿ ಪಾಯಸ ಮಾಡ್ಕೊಂಡಿದ್ದೇನೆ ಈ ಪಾಯಸನ ಸ್ವಲ್ಪ ಜನ ತಿಂದಿರ್ಬೋದು ಇನ್ನು ಸ್ವಲ್ಪ ಜನ ತಿಂದಿರಲಿಕ್ಕಿಲ್ಲ ಯಾರೆಲ್ಲ ತಿನ್ನಲಿಲ್ಲ ಇನ್ನೂ ಇಷ್ಟರ ತನಕ ಇದನ್ನೊಮ್ಮೆ ಖಂಡಿತ ಟ್ರೈ ಮಾಡಿ ತುಂಬ ಒಳ್ಳೆಯದಾಗ್ತದೆ ತುಂಬ ಸಿಂಪಲ್ಲಾಗಿ ಮತ್ತು ಈ ಶೆಕೆಗೆ ಅಂದರೆ ಈ ವೆದರಿಗೆ ಪರ್ಫೆಕ್ಟ್ ಆಗಿದೆ ನಾನಿಲ್ಲಿ ನೋಡಿ ಮುಳ್ಳು ಸೌತೆ ತೊಗೊಂಡಿದ್ದೇನೆ ಮುಳ್ಳು ಸೌತೆ ಕಟ್ ಮಾಡಿ ಈ ಥರ ಮಾಡ್ಕೊಳ್ಬೇಕು ಅಂದರೆ ಅದರಲ್ಲಿರೋದು ಆ ವೈಟ್ ಕಲರ್ ಇದೆಲ್ಲ ಬರ್ತದೆ ಅಂತೇಳಿ ಇಲ್ಲಾಂದರೆ ಕಹಿ ಬರ್ತದೆ ಅದು ಅದಕ್ಕೋಸ್ಕರ ಈಗ ಇದರದ್ದು ಸಿಪ್ಪೆ ತೆಗಿತೇನೆ ಸಿಪ್ಪೆ ತೆಗೆದು ಅದ್ರ ಒಳಗಡೆ ಇರೋದು ತಿರುಳು ಸಹ ತೆಗಿಬೇಕು ತಿರುಳೆಲ್ಲ ತೆಗ್ದಾದ ಮೇಲೆ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡ್ಕೊಳ್ಬೇಕು ಯಾರಾದರೂ ಮಾಡಿದರೆ ಎಷ್ಟು ತನಕ ಮುಳ್ಳುಸೋತಿದ್ದು ಪಾಯಸ ನಿಜವಾಗಲೂ ಇದು ವೆದರಿಗೆ ತುಂಬ ಒಳ್ಳೆಯದಾಗ್ತದೆ ನೋಡಿ ಈ ಥರ ಇಷ್ಟು ಚಿಕ್ಕ ಪೀಸಾಗಿ ನಾನು ಮಾಡಿಕೊಂಡಿದ್ದೇನೆ ಚಿಕ್ಕ ಪೀಸ್ ಮಾಡಿದ್ರೇ ಒಳ್ಳೆಯದು ಬೇಗ ಆಗ್ತದೆ ಮತ್ತೆ ಇದಕ್ಕೆ ನಾನು ಸಬ್ಬಕ್ಕಿ ತೊಗೊಂಡಿದ್ದೇನೆ ಅಂದ್ಕೊಳ್ಬೋದು ಯಾವಾಗಲೂ ಈಗ ಸಬ್ಬಕ್ಕಿದ ರೆಸಿಪಿ ಹಾಕ್ತಾರಲ್ಲ ಇವರು ಅಂತೇಳಿ ಅಂದರೆ ಈ ವೆದರಿಗೆ ಅಂತೇಳಿ ನಾನು ಮಾಡೋದು ಅದು ಇಲ್ಲಿ ನೀರು ಸಬಿಸಿ ಆಗಿದೆ ಇದಕ್ಕೀಗ ಸಬ್ಬಕ್ಕಿ ಹಾಕ್ಕೊಳ್ತೇನೆ ನಾನು ಸಬ್ಬಕ್ಕಿಲಿ ಅರ್ಧ ಕಪ್ ತೊಗೊಂಡಿದ್ದೇನೆ ಅರ್ಧ ಕಪ್ ಸಬ್ಬಕ್ಕಿಗೆ ನಾಲ್ಕು ಆದರೂ ನಮಗೆ ಸೌತೆಕಾಯಿ ಬೇಕಾಗ್ತದೆ ಅಟ್ಲೀಸ್ಟ್ ಮೂರು ಇದ್ದರೂ ಸಹ ಆಗ್ತದೆ ನಾಲ್ಕು ಇದ್ದರೆ ಇನ್ನೂ ಸಹ ಒಳ್ಳೆಯದು ಅರ್ಧ ಕಪ್ ಸಬ್ಬಕ್ಕಿ ಸಾಕಾಗ್ತದೆ ಅದಕ್ಕೆ ಜಾಸ್ತಿ ಬೇಡ ಸಬ್ಬಕ್ಕಿ ಸಬ್ಬಕ್ಕಿ ಹಾಕೋದಂತೇಳಿದರೆ ಸ್ವಲ್ಪ ದಪ್ಪ ಬರಲಿ ಅಂತೇಳಿ ಇದಕ್ಕೀಗ ಸೌತೆಕಾಯಿ ಸಹ ನಾನು ಆ್ಯಡ್ ಮಾಡ್ಕೊಳ್ತೇನೆ ನೀರು ಒಳ್ಳೆ ಕುದಿ ಬಂದ ಮೇಲೆ ಹಾಕ್ಕೊಳ್ಳಿ ಸಬ್ಬಕ್ಕಿ ಇದು ಬೇಯಲಿಕ್ಕೆ ಒಂದು ಹನ್ನೆರಡರಿಂದ ಒಂದು ಹದಿನೈದು ನಿಮಿಷ ಆದರೂ ಬೇಕಾಗ್ತದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇದಕ್ಕೆ ತೆಂಗಿನ ಹಾಲು ಆಗಲಿ ಅದೆಲ್ಲ ಏನು ಬೇಡ ಇದೀಗ ಬೇಯಲಿಕ್ಕೆ ಬಿಡ್ತೇನೆ ನಾನು ನೋಡಿ ಕುದಿ ಬರ್ತಾ ಉಂಟು ನಾನಲ್ಲಿ ಒಂದು ಹನ್ನೆರಡು ನಿಮಿಷ ಆಗುವಾಗ ನೋಡ್ತಾ ಇದ್ದೇನೆ ಇನ್ನು ಸ್ವಲ್ಪ ಬೆಂದರೆ ಸಾಕು ನೀವು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಸಹ ಬೇಯಿಸ್ಕೊಳ್ಬೋದು ನಾನು ಲಿಡ್ ಓಪನ್ ಇಟ್ಟೇ ಒಂದು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ ಒಂದು ಪೀಸ್ ತೆಗೆದು ನೀವು ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ಗೊತ್ತಾಗ್ತದೆ ತುಂಬ ಸ್ಮೂತಾಗಿರ್ತದೆ ಅದು ಬೆಂದು ಇದು ಯಾರು ಸಹ ತಿನ್ಬೋದು ಒಳ್ಳೆಯದು ಮಕ್ಕಳಿಗೆ ಸಹ ಕೊಡ್ಬೋದು ಆದವರಿಗೆ ಸಹ ಕೊಡ್ಬೋದು ಆಗಿದೆ ಇದು ನೀರೆಲ್ಲ ತೆಗಿಬೇಕು ಈ ನೀರಲ್ಲಿ ನಾವು ಪಾಯಸ ಮಾಡ್ಕೊಳ್ಳಿಕ್ಕಿಲ್ಲ ಆ ನೀರು ತೆಗೆದು ಅದರಲ್ಲಿ ಹಾಲು ಹಾಕ್ಕೊಳ್ಬೇಕು ನಾನು ನಾನಿಲ್ಲಿ ಹಾಲು ಹಾಕ್ಕೊಂಡಿದ್ದೇನೆ ಒಂದು ನಾಲ್ಕು ಕಪ್ ಕಪ್ಪಿನಷ್ಟು ಹಾಲು ಹಾಕ್ಕೊಂಡಿದ್ದೇನೆ ನಿಮಗೆ ಎಷ್ಟು ತಿಳುವು ಬೇಡ ಹೇಳಿದರೆ ಒಂದು ಮೂರು ಕಪ್ ಹಾಲು ಹಾಕೊಳ್ಳಿ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಇದಕ್ಕೆ ನೀವು ಕಂಡೆನ್ಸ್ ಮಿಲ್ಕ್ ಸಹ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಅದನ್ನು ಇಲ್ಲ ಸಕ್ಕರೆ ಮಾತ್ರ ಇದ್ದೇನೆ ಸ್ವೀಟ್ ನೋಡಿಕೊಂಡು ಹಾಕ್ಕೊಳ್ಬೇಕು ತುಂಬ ಸ್ವೀಟ್ ಸಹ ತಿನ್ನೋರಿರ್ತಾರೆ ಸ್ವಲ್ಪ ಸಪ್ಪೆ ತಿನ್ನೋರಿರ್ತಾರೆ ಮೀಡಿಯಮ್ ಆಗಿ ತಿನ್ನೋರು ಸಹ ಇರ್ತಾರಲ್ಲ ಹಾಗೆ ಸಕ್ಕರೆ ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ಪಿನಷ್ಟು ಸಕ್ಕರೆ ತೊಗೊಂಡಿದ್ದೇನೆ ತುಂಬ ಒಳ್ಳೆಯದಾಗ್ತದೆ ಮತ್ತು ಹೆಲ್ತಿಗೆ ಸಹ ತುಂಬ ತಂಪಲ್ವಾ ಹಾಲು ಸಹ ಒಳ್ಳೇದಲ್ವ ಅದಕ್ಕೆ ನಾನು ಇದನ್ನು ಮಾಡಿದ್ನಲ್ಲ ಹಾಗೆ ಈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ನನಗೆ ಅನಿಸೋ ಮಟ್ಟಿಗೆ ಇದು ಕುಕ್ಕುಂಬರ್ ಅಂದರೆ ಸೌತಿದು ಪಾಯಸ ಎಷ್ಟು ತನಕ ನನಗೆ ಗೊತ್ತಿರುವ ಹಾಗೆ ಅಂದರೆ ಸ್ವಲ್ಪ ದಿನ ಮಾಡಿರ್ಬೋದೇನೋ ತಿಂದಿರ್ಲಿಕ್ಕಿಲ್ಲ ಅನ್ನಿಸ್ತದೆ ಖಂಡಿತ ಟ್ರೈ ಮಾಡಿ ಯಾರಾದರೂ ತಿನ್ನಲಿಲ್ಲ ಅಂತೇಳಿದರೆ ಇದೀಗ ಕುದಿ ಬರಲಿ ಈಗ ಸಕ್ಕರೆ ಎಲ್ಲ ಹಾಕಿದ ಮೇಲೆ ಪುನಃ ಒಂದು ಲಿಡ್ ಕ್ಲೋಸ್ ಮಾಡಿ ನಾವು ಒಂದು ಐದು ನಿಮಿಷ ಪುನಃ ಕುದಿ ತರಿಸ್ಕೊಳ್ಬೇಕಾಗ್ತದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದ್ದರೆ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ ಒಂದು ಕಾಲು ಟೀ ಸ್ಪೂನಷ್ಟು ನಾನಿಲ್ಲಿ ಏಲಕ್ಕಿ ಹಾಗೆ ಇದ್ದೇನೆ ಅಂದರೆ ಬೀಜನ ತೆಗೆದು ಹಾಗೆ ಇದ್ದೇನೆ ಅದರದ್ದು ಸೌತೆಕಾಯಿ ತಿನ್ನುವಾಗ ಅದು ಸಿಕ್ಕಿದರೆ ಒಳ್ಳೆಯದಾಗ್ತದೆ ತಿನ್ನುವಾಗ ನೀವು ಇದು ಏಲಕ್ಕಿನ ಕುಟ್ಟಿ ಸಹ ಹಾಕೊಳ್ಬೋದು ತುಂಬ ಸಿಂಪಲ್ ಉಂಟಲ್ವಾ ನೋಡಿ ಈಗ ಲಿಡ್ ಕ್ಲೋಸ್ ಮಾಡಿ ನಾನು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುದಿ ತರಿಸ್ಕೊಳ್ತೇನೆ ನೋಡಿ ಐದು ನಿಮಿಷ ಆದಮೇಲೆ ಚೆಂದ ಕುದಿ ಬಂದಿದೆ ನೋಡಿ ಎಲ್ಲ ಕೆನೆ ಕಟ್ಟಿದಾಗೆ ಆಗಿದೆಲ್ಲ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೇನೆ ನಾನು ಅದನ್ನು ಸ್ವಲ್ಪ ಇದ್ದರೆ ಕುಡಿಲಿಕ್ಕೆ ಒಳ್ಳೆಯದಾಗ್ತದೆ ಕುಡಿತ ಕುಡಿತಾ ತಿನ್ನಬೌದು ಹಾಗೆ ಇದೀಗ ಆಯಿತು ನಾನಿಲ್ಲಿ ತುಪ್ಪ ಸಹ ಬಿಸಿ ಇಟ್ಕೊಂಡಿದ್ದೇನೆ ಅದರಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಸ್ವಲ್ಪ ಬಾದಾಮ್ ಹಾಕ್ಕೊಳ್ತೇನೆ ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ಆಗ್ತದೆ ಅದನ್ನು ಹಾಕ್ಕೊಳ್ಳಿ ಪಿಸ್ತ ಸಹ ಹಾಕ್ಕೊಳ್ಬೋದು ಖಾಲಿ ಬಾದಾಮ್ ಮಾತ್ರ ಹಾಕ್ಕೊಳ್ಬೋದು ಇಲ್ಲ ಖಾಲಿ ಗೋಡಂಬಿ ಹಾಕ್ಕೊಳ್ಬೋದು ದ್ರಾಕ್ಷಿ ಮತ್ತು ಗೋಡಂಬಿ ಸಹ ಹಾಕ್ಕೊಳ್ಬೋದು ನಿಮಗೆ ಯಾವುದು ಇಷ್ಟ ಆಗ್ತದೆ ಹಾಗೆ ಇದು ಸ್ವಲ್ಪ ಫ್ರೈ ಆಗಲಿ ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಮತ್ತು ಕಮೆಂಟ್ ಮಾಡಿ ಹೇಳಿ ಖಂಡಿತ ಇದನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಈ ವೆದರಿಗೆ ಕರೆಕ್ಟಾಗಿ ಉಂಟು ಇಂಥದ್ದೆಲ್ಲ ಪಾಯಸ ಎಲ್ಲ ಮಾಡಿ ತಿಂದರೆ ಇದನ್ನೀಗ ನಾನು ಪಾಯಸಕ್ಕೆ ಆ್ಯಡ್ ಮಾಡ್ಕೊಳ್ತೇನೆ ಸ್ವಲ್ಪ ಅಂದರೆ ಲೈಟಾಗಿ ಬಿಸಿ ಇರುವಾಗಲೂ ತಿಂದರೆ ಇನ್ನೂ ಸಹ ಒಳ್ಳೆದಾಗ್ತದೆ ಆರಿದ ಮೇಲೆ ಸಹ ಒಳ್ಳೆದಾಗ್ತದ್ರೆ ಅದು ಸ್ವಲ್ಪ ಲೈಟಾಗಿ ಬಿಸಿ ಇರುವಾಗ ತಿನ್ನಬೇಕು ಅದೇಗ ನಾನೊಂದು ಬೌಲಲ್ಲಿ ಹಾಕ್ಕೊಳ್ತೇನೆ ನಾನು ಯಾವಾಗಲೂ ಏನೇ ಸ್ವೀಟ್ ಮಾಡಿದ್ದು ಸಹ ಫಸ್ಟಿಗೆ ದೇವರಿಗೆ ಇಡ್ತೇನೆ ನಾನು ಯಾವ ವಾರ ಅಂತೇನಿಲ್ಲ ಯಾವಾಗ ಮಾಡಿದರೂ ಸಹ ನಾನು ಸ್ವೀಟ್ ಮಾಡಿದರೆ ಅದನ್ನು ಸ್ವಲ್ಪ ತೆಗೆದು ನಾನು ದೇವರಿಗೆ ಇಟ್ಟು ಮತ್ತೆ ನಾವು ಎಲ್ಲ ತಿನ್ನೋದು ವಿಡಿಯೋ ಹೇಗಿತ್ತಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು